फ्रेंड्स हेगिद्रेलू इवत्तु बुधवार संजे 6 गंटेगे नानु व्लॉग शुरु माड्ता याकप्पा इष्टु लेटु अंत अंद्रे ननगे मॉर्निंग इंद स्वल्प बिजी आगिद्दे मक्कळदु मध्याह्न आन्लैन क्लास इत्तु हागे ओंदु गृह प्रवेशक्के होगिद्दे हागागि ननगे टाइम सिगलिल्ल ईग संजे 6 गंटे आगोयितु हागे नानु गृह प्रवेशक्के होगिद्रिंद स्वल्प अडिगेनू माडिरलिल्ल मध्याह्न एल्लरू अल्ले होगिद्वि ईग एनादरु क्विक आ्यांड ईजी ऐनू अंत अंदी हस्बैंड ड्यूटी होगे ऐवरे ऊटक बंदर अस्ट्रल नानून फास्टे अंदके खार पोंगल तुम बेग आगल याराद नु चल फस्ट टाइम नोड़ता है दयु सब्सक्रैबी सब्सक्रैबक यार नोड़ताीरा तुम थैंक्स निम् सपोर्ट यू हिंे बनी खार पोंगल हेती नानू यीतनी निम् जो शेर मीनि बनी बनी खार पोंगल नान शुरुता नोड़ी कपड़े नानून कपी तक आगे वन कपू हेसर बड़े तक अदान क्लीन तोदू हद्द निम्स नेसीडू अरे पोंगल चेना बे डैरेक्टी ना उद्रद्र अन्सतर चेना बे टेस्ट बनी नानून कुर हाँ नानी वन कप हेसर बड़े मत वन कप अगे 5 कपस्टु नीर हाकिदीनि अर्ध चमचद अरिशिण मत वो अर्ध चमचद एण्णे हाकिदीनि कुकिंग आयिलु नानु कुकर लिड्न क्लोज माड्ता इदीनि 4 रिंद 5 विजिल बंद्रे साकु कुकर विजल आगोवर्गू बट्टे मड्चता इदीनि स्वल्प लेट आयितु इवत्तु बट्टे मड्चोदु नंदु इल्ल अंद्रे बट्टे मड्चोदु हागे स्टाक् उळ्कोंबिडुत्ते इवत्तु नाळेदु हागे ओंदु राशि आगिबिडुत्ते मड्चोके तुंबा तर बेजार अन्सिबिडुत्ते अवत्तिंद अवत्ते मड्चकोंबिट्रे टेंशन इरल्ल अल्वा हागे कमेंट्स बॉक्स अल्लि तिळिसि ನನ್ನ ನಾರ್ತ್ ಕರ್ನಾಟಕ ಭಾಷೆ ನಿಮಗೆ ಇಷ್ಟ ಆಗುತ್ತೋ ಹಾಗೆ ಈ ಕಡೆ ಭಾಷೆ ಇಷ್ಟ ಆಗುತ್ತೋ ಅಂತ ಇನ್ನೇ ಹಾಗೆ ಮಾತಾಡೋಕೆ ಟ್ರೈ ಮಾಡ್ತೀನಿ ಊಟಕ್ಕೆ ನಾನು ಯಾವಾಗಲೂ ಚಪಾತಿನೇ ಮಾಡೋದು ಊರ್ ಕಡೆ ಎಲ್ಲ ನಾವು ಚಪಾತಿ ಜೋಳದ ರೊಟ್ಟಿ ತಿಂದು ರೂಢಿ ಇರೋದ್ರಿಂದ ಸ್ವಲ್ಪ ರೈಸ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಜಾಸ್ತಿ ನಾನು ಚಪಾತಿ ರೊಟ್ಟಿ ಅಷ್ಟೊಂದು ಮಾಡೋದಿಲ್ಲ ಹಿಟ್ಟು ಇಲ್ಲಿ ಬೇಗ ಸಿಗೋದಿಲ್ಲ ಅಷ್ಟೊಂದು ಸರಿನೂ ಇರೋದಿಲ್ಲ ಹಾಗಾಗಿ ಊರ್ ಕಡೆ ಏನೋ ತಗೊಂಡು ಬಂದಿದ್ರೆ ನಾನು ಜೋಳದ ರೊಟ್ಟಿ ಮಾಡಿರ್ತೇನೆ इला अंद्रे यावागलू चपाती अंतू कंपलसरी यावागलू चपाती ने तिंती वे यावागलू जास्ती हागे ई कड़े स्वल्प सांबार एला जास्ती सोप सारो मसोप सारो बस्सारो उप्सारो नान फस्ट मैसूरिगे बंदाग नंगे निजवागलू आ सारु अदर बग्गे एनू गोत्तिरलिल्ल इल्ली बंदमेले इष्टोंदु वेरैटी सारु इरुत्ता अंत गोत्तायितु ननगे नम्म कड़े एला ಕಟ್ಟಿನ ಸಾರು ಬ್ಯಾಳಿ ಸಾರು ಟೊಮ್ಯಾಟೊ ಸಾರು ಅಷ್ಟೇ ಒಂದು 4-5 ಸಾರು ಇರ್ಬೋದು ಆದರೆ ಈ ಕಡೆ ಒಂದು ಸ್ವಲ್ಪ ವೆರೈಟಿ ಜಾಸ್ತಿ ಅಂದರೆ ನಮ್ಮ ಕಡೆ ಪಲ್ಯ ಜಾಸ್ತಿ ಯಾಕಂದರೆ ರೊಟ್ಟಿಗೆ ನಾವು ಜಾಸ್ತಿ ಉದ್ದರ ಬ್ಯಾಳಿ ಪಲ್ಯ ಮೆಂತ್ಯ ಪಲ್ಯ ಹಂಗೆ ಪಲ್ಯಗಳು ಜಾಸ್ತಿ ನಮ್ಮ ಕಡೆ ಈ ಕಡೆ ಜಾಸ್ತಿ ಸಾಂಬಾರು ಜಾಸ್ತಿ ಇವರು ಈ ಕಡೆ ಸ್ವಲ್ಪ ರೈಸ್ ಜಾಸ್ತಿ ಇದನ್ನು ಮಾಡೋದ್ರಿಂದ ಸ್ವಲ್ಪ ಈ ಕಡೆ ಸಾಂಬಾರು ಮಸಾಲೆ ಸಾರು ಆ ಥರ ಎಲ್ಲ ತುಂಬ ಇನ್ನೂ ವೆರೈಟಿ ವೆರೈಟಿ ಸಾಂಬಾರು ಎಲ್ಲ ಮಾಡ್ತಾರೆ ನಾನು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಅದರಲ್ಲೇ ಸ್ವಲ್ಪ ಇಷ್ಟ ಆಗೋದನ್ನೆಲ್ಲ ನನಗೂ ಕೇಳಿ ಫ್ರೆಂಡ್ಸ್ ಹತ್ರ ಕೇಳಿಬಿಟ್ಟು ನಾನು ಕಲ್ತ್ಕೊಂಡಿದ್ದೀನಿ ಹಾಗೆ ಕೆಲವೊಂದು ವರ್ಡ್ಗೆಲ್ಲ ಈ ಕಡೆ ಮಾತಾಡೋದೇ ಬೇರೆ ನಮ್ಮ ಕಡೆ ಮಾತಾಡೋದೇ ಬೇರೆ ನಾವೆಲ್ಲ ಹುರುಗಡಲೆಗೆ ಪುಟಾಣಿ ಅಂತೀವಿ ಮತ್ತೆ ಉಚ್ಚಳಿ ಗುರೇಳ ಅಂತೀವಿ ಕಡಲೆ ಬೀಜಕ ಶೇಂಗಾ ಅಂತೀವಿ ಸ್ವಲ್ಪ ಚೇಂಜಸ್ ಅದಾವ ಈ ಕಡೆ ಎಲ್ಲ ಲ್ಯಾಂಗ್ವೇಜ್ ನಮ್ಮದು ಮತ್ತೆ ಈ ಕಡೆ ಲ್ಯಾಂಗ್ವೇಜ್ ನಾನು ಫಸ್ಟ್ ಮೈಸೂರಿಗೆ ಬಂದಾಗ ಏನಾಗಿತ್ತು ಅಂದ್ರೆ ನನಗೆ ಉತ್ತತ್ತಿ ಬೇಕಾಗಿತ್ತು ಅಂಗಡಿಗೆ ಹೋಗಿ ಉತ್ತತ್ತಿ ಅಂದ್ರೆ ಅವರಿಗೆ ಅರ್ಥನೇ ಆಗವಲ್ತು ಆಮೇಲೆ ಅವರು ನೀವು ಹೇಳಿ ನಾನು ಅರ್ಥ ಮಾಡ್ಕೊಳ್ತೀನಿ ಅಂತ ಅಂದ್ರು ಅವರ ಅಂಗಡಿಯವರು
ಖರ್ಜೂರ ಥರ ಇರುತ್ತೆ, ಹಾಂಗಿರುತ್ತೆ ಹಿಂಗಿರುತ್ತೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ ಅವ್ರಿಗೆ ಅರ್ಥ ಆಯಿತು ನಾನು ಉತ್ತತ್ತಿ ಕೇಳತ್ತೀನಿ ಅಂತ. ಅವ್ರಿಗೆ ಅರ್ಥ ಆಯಿತು, ಅವಾಗ ಗೊತ್ತಾಯಿತು ಅದಕ್ಕೆ ವಡ ಖರ್ಜೂರ ಅಂತ ಈ ಕಡೆ ಕರೀತಾರಂತ ಹೇಳಿ. ಸ್ವಲ್ಪ ಕೆಲವೊಂದು ವರ್ಡ್ಸ್ ಎಲ್ಲ ಡಿಫ್ರೆನ್ಸ್ ಅದಾವೆ ಈ ಕಡೆ ಆ ಕಡೆಗೆಲ್ಲ. ಸ್ವಲ್ಪ ಫುಡ್ಡೂ ತುಂಬ ಡಿಫ್ರೆನ್ಸ್. ನಾವೆಲ್ಲ ಜೋಳದ ರೊಟ್ಟಿ ಚಪಾತಿ ತುಂಬ ಇದನ್ನು ಮಾಡ್ತೀವಿ, ಇಂಪಾರ್ಟೆನ್ಸ್ ನಮ್ಮದು ಊಟಕ್ಕೆ. ಈ ಕಡೆ ಸ್ವಲ್ಪ ರಾಗಿ ಮುದ್ದೆ, ಹಾಗೆ ಸ್ವಲ್ಪ ರೈಸನ್ನು ಈ ಕಡೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ. ನಮ್ಮ ಕಡೆಗಿಂತ ಸ್ವಲ್ಪ ರೈಸ್ ಈ ಕಡೆ ಜಾಸ್ತಿ ಯೂಸ್ ಮಾಡೋದು ಊಟಕ್ಕೆಲ್ಲ. ಹಾಯ್ ಫ್ರೆಂಡ್ಸ್, ಈಗ ಬಟ್ಟೆ ಎಲ್ಲ ಮಡ್ಚೋದಾಯಿತು, ಬನ್ನಿ ಖಾರ ಪೊಂಗಲ್ ಮಾಡೋಕ್ಕೆ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಯಾವ ಥರ ಬಂದಿದೆ ಅಂತ. ನೋಡಿ ಈ ಥರ ಬಂದಿದೆ, ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ನಾನೀಗ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ. ಈಗ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವು ಇರಲಿಲ್ಲ ಹಾಗಾಗಿ ನಾನು ಹಾಕಲಿಲ್ಲ. ಹಾಗೆ ಒಂದು ಇಂಚಷ್ಟು ಶುಂಠಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದೇ ಒಂದು ಹಸಿಮೆಣಸಿನಕಾಯಿ, ಯಾಕಂದರೆ ಶುಂಠಿ ಮೆಣಸು ಎಲ್ಲ ಹಾಕ್ತಿರೋದ್ರಿಂದ ತುಂಬ ಖಾರ ಆಗುತ್ತೆ, ಹಾಗಾಗಿ ನಾನು ಒಂದೇ ಒಂದು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಈಗ ಎಲ್ಲ ರೈಸ್ ಹಾಕ್ಕೊಳ್ತಾ ಇದ್ದೀನಿ, ರೈಸ್ ಹೆಸರುಬೇಳೆ ಕುದ್ದಿರೋದೆಲ್ಲ. ಈಗ ನಾನು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ತುಂಬ ಗಟ್ಟಿಯಾಗಿದೆ ಅಲ್ವಾ, ಅದಕ್ಕಾಗಿ. ತಣ್ಣೀರು ಹಾಕ್ಕೋಬಾರ್ದು ಅಂತ ಹೇಳ್ತಾರೆ, ಅದಕ್ಕಾಗಿ ನಾನು ಬಿಸಿನೀರು ಕಾಸ್ಕೊಂಡು ಎಕ್ಸ್ಟ್ರಾ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಆದಷ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋದೇ ಒಳ್ಳೆಯದು, ಯಾಕಂದರೆ ಆರಿದ ಮೇಲೆ ಅದು ಮತ್ತೆ ಗಟ್ಟಿಯಾಗೇ ಬಿಡುತ್ತೆ. ಇಲ್ಲಿ ಒಂದು ಚಮಚ ಜೀರಿಗೆ ಹಾಗೂ ಅರ್ಧ ಚಮಚ ಮೆಣಸು ತೊಗೊಂಡಿದ್ದೀನಿ, ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಜೀರಿಗೆ ಮತ್ತು ಮೆಣಸನ್ನು ನಾನೀಗ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ತರಿ ತರಿಯಾಗಿರ್ಬೇಕು ಪೌಡ್ರು, ತುಂಬ ಪೌಡ್ರ್ ಆದರೆ ಚೆನ್ನಾಗಿರಲ್ಲ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಆರಿದ್ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಅಂತ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡಿಕೊಂಡೆ. ಬಿಸಿ ಬಿಸಿಯಾಗಿರುವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ. ನಾನು ಆಲ್ರೆಡಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ, ಈಗ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಫೈನಲಿ ಈಗ ಖಾರ ಪೊಂಗಲ್ ರೆಡಿ ಆಯಿತು. ಈಗ ನಾ 8 ಗಂಟೆ ಆಗಿದೆ ಆಲ್ರೆಡಿ, ಎಲ್ರಿಗೂ ಊಟ ಕೊಡ್ತಾ ಇದ್ದೀನಿ. ಎಲ್ಲರೂ ಊಟ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ಊಟ ಎಲ್ಲ ಆಯಿತು, ಕಿಚನ್ ಕ್ಲೀನಿಂಗ್ ಕೆಲಸನೂ ಮುಗೀತು, 10 ಗಂಟೆ ಆಗಿದೆ ಟೈಮು, ಈಗ ಮಲ್ಕೊಳ್ಳೋ ಟೈಮು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಸಿಗೋಣ. ಥ್ಯಾಂಕ್ ಯು.